ನಮಸ್ಕಾರ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗಾಯತ್ರಿ ಪ್ರಶಾಂತ್. ಕೇಂದ್ರ ಸರ್ಕಾರದ ಮಂತ್ರಿಮಂಡಲ ಪುನರ್ರಚನೆಗೊಂಡಿದ್ದು, ನೂತನ ಮಂತ್ರಿಯಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶೋಭಾ ಕರಂದ್ಲಾಜೆಯವರು ಸೇರ್ಪಡೆಗೊಂಡಿದ್ದಾರೆ. ಪ್ರಸ್ತುತ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವ ಶೋಭಾ ಕರಂದ್ಲಾಜೆಯವರು ಕಡಪ ತಾಲೂಕಿನ ಚಾರ್ವಕ ಗ್ರಾಮದವರು. ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಶೋಭಾ ಕರಂದ್ಲಾಜೆಯವರು ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವ ಪದವಿಯನ್ನು ನಿರ್ವಹಿಸಿದ್ದರು. ಕೇಂದ್ರ ಸರ್ಕಾರದ ಸಚಿವ ಸ್ಥಾನಕ್ಕೆ ಡಿವಿ ಸದಾನಂದಗೌಡರು ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಪುನರ್ರಚನೆ ಹಿನ್ನೆಲೆಯಲ್ಲಿ ಕೆಲವರಿಗೆ ಸಚಿವ ಸ್ಥಾನದ ಬಡ್ತಿ ದೊರೆತಿದೆ. ಇನ್ನೂ ಕೆಲವು ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಸಚಿವ ಸಂಪುಟದಿಂದ ಕೈಬಿಡುವವರ ಪೈಕಿ ಸದಾನಂದಗೌಡರವರು ಸಚಿವ ಸಂಪುಟ ವಿಸ್ತರಣೆಯ ಅಧಿಕೃತ ಘೋಷಣೆಯ ಮೊದಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಮಂಡೆಕೋಲು ಗ್ರಾಮದ ದೇವರಗುಂಡದವರಾದ ಸದಾನಂದಗೌಡರವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ವಿರೋಧ ಪಕ್ಷದ ಉಪನಾಯಕರಾಗಿ, ಮಂಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ, ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ವಿವಿಧ ರಾಜ್ಯಗಳ ಬಿಜೆಪಿ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದರು. ಪ್ರಸ್ತುತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಸದಸ್ಯರಾಗಿರುವ ಸದಾನಂದಗೌಡರವರು ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ, ಕಾನೂನು, ಅಂಕಿಅಂಶ ಅನುಷ್ಠಾನ ಖಾತೆ ನಿಭಾಯಿಸಿದ್ದು, ಪ್ರಸ್ತುತ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ನಿಭಾಯಿಸುತ್ತಿದ್ದರು. ಸಚಿವ ಸಂಪುಟ ಪುನರ್ರಚನೆ ಹಿನ್ನೆಲೆಯಲ್ಲಿ ಅವರಿಂದ ರಾಜೀನಾಮೆ ಪಡೆಯಲಾಗಿದೆ. ಸದಾನಂದಗೌಡರವರಿಗೆ ಪಕ್ಷದ ಉನ್ನತ ಹುದ್ದೆ ದೊರೆಯಲಿದೆ ಎಂದು ಹೇಳಲಾಗುತ್ತಿದೆ. ಸುಳ್ಯ ತಾಲೂಕಿನಲ್ಲಿ ಇಂದು ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ 26 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಆಲೇಟಿಯಲ್ಲಿ 2, ತುಡಿಕಾನದಲ್ಲಿ 2, ಅಜ್ಜಾವರದಲ್ಲಿ 6, ಹರಿಹರಪಲ್ಲ ದಡಕದಲ್ಲಿ 1, ಏನೆಕಲ್ಲಿನಲ್ಲಿ 1, ಕಲ್ಮಕಾರಿನಲ್ಲಿ 3, ಸುಳ್ಯದಲ್ಲಿ 3, ನಾಲ್ಕೂರಿನಲ್ಲಿ 3, ಪೆರುವಾಜೆಯಲ್ಲಿ 1, ನಡುಗಲ್ಲಿನಲ್ಲಿ 1, ಕೊಲ್ಲಮುಗ್ರದಲ್ಲಿ 1, ಅಮರಬುಡ್ನೂರಿನಲ್ಲಿ 1, ಅಮರಭಡ್ನೂರಿನಲ್ಲಿ 1 ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಭಾರೀ ಏರಿಕೆಯಾಗಿರುವುದರಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದ್ದು ಜನಜೀವನ ದುರ್ಬರವಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಇಂಧನ ಬೆಲೆ ಇಳಿಸಿ ಜನರನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಳೆಗೇಟಿನಿಂದ ಸುಳ್ಯ ಬಸ್ ನಿಲ್ದಾಣದವರೆಗೆ ಸೈಕಲ್ ಹಾಗೂ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಹಳೆಗೇಟು ಪೆಟ್ರೋಲ್ ಬಂಕ್ ಬಳಿ ಸೇರಿ ಅಲ್ಲಿಂದ ಹೊರಟ ಸೈಕಲ್ ಹಾಗೂ ಕಾಲ್ನಡಿಗೆ ಜಾಥಾವನ್ನು ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮರು ಉದ್ಘಾಟಿಸಿದರು. ಪೆಟ್ರೋಲ್ ಬೆಲೆ 103 ದಾಟಿದೆ. ಡೀಸೆಲ್ ಬೆಲೆ 95 ರು ತಲುಪಿದೆ. ಇದರಿಂದಾಗಿ ಎಲ್ಲ ಸಾಮಗ್ರಿಗಳ ಬೆಲೆ ಹೆಚ್ಚಾಗಿದ್ದು ಕೇಂದ್ರದ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ಆಡಳಿತ ನಡೆಸಲು ಬಾರದ ಹೊಣೆಗೇಡಿ ಸರ್ಕಾರಗಳೆಂದು ಸಾರಾಸಗಟಾಗಿ ಹೇಳುತ್ತೇವೆ. ಭ್ರಷ್ಟಾಚಾರದಲ್ಲಿ ಮಾತ್ರ ಅವರು ಮುಂದಿದ್ದಾರೆ. ಲಸಿಕೆಯಲ್ಲೂ ಭ್ರಷ್ಟಾಚಾರ, ಹೆಣ ಸುಡುವುದರಲ್ಲೂ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಪಿಸಿ ಜಯರಾಮರು ಟೀಕಿಸಿದರು. ಬಳಿಕ ಸುಳ್ಯ ಬಸ್ ನಿಲ್ದಾಣದವರೆಗೆ ಕಾಲ್ನಡಿಗೆಯಲ್ಲಿ ಬಂದ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಕೆಪಿಸಿಸಿ ಬ್ಲಾಕ್ ಉಸ್ತುವಾರಿ ಕೃಷ್ಣಪ್ಪ ಪೆರಿಯ, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಟಿಎಂ ಶಹೀದ್, ಸಂಪಾಜೆ ವಲಯ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ ಕೊಯಂಗಾಜೆ, ಜಿಲ್ಲಾ ಕಾರ್ಯದರ್ಶಿ ಪಿಎಸ್ ಗಂಗಾಧರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಗೀತಾ ಕೋಲ್ಚಾರ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜಿಕೆ ಹಮೀದ್ ಮಾತನಾಡಿದರು. ಕೆಎಂ ಮುಸ್ತಾಫಾ ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ರಘು, ಗೋಕುಲ್ ದಾಸ್, ಪ್ರಸಾದ್ ರೈ ಮೇನಾಲ, ಸುಧೀರ್ ರೈ ಮೇನಾಲ, ಅಶೋಕ್ ಚುಂತಾರು, ಫವಾಸ್ ಕನಕಮಜಲು, ಡೇವಿಡ್ ಧೀರಾ ಕ್ರಾಸ್ತ, ಮೀನಾಕ್ಷಿ ಆಲೇಟಿ, ಅಗರಿ ಕೃಷ್ಣಗೌಡ, ದಿನೇಶ್ ಅಂಬೆಕಲ್ಲು, ಎಸ್ ಸಂಶುದ್ದೀನ್, ಆನಂದ ಬೆಳ್ಳಾರೆ, ಅನಿಲ್ ರೈ ಚಾವಡಿಬಾಗಿಲು, ಸಿದ್ದಿಕ್ ಕೊಕ್ಕೋ, ಶಾಫಿ ಕುತ್ತಮಟ್ಟೆ, ಸಚಿನ್ ರಾಜ್ ಶೆಟ್ಟಿ, ಅನಿಲ್ ಬಳ್ಳಡ್ಕ, ತಾಜ್ ಮಹಮ್ಮದ್, ಅಬು ಸಾಲಿ, ಎಂಎಸ್ ಸುರೇಶ್, ಭವನಿಶಂಕರ ಕಲ್ಮಡ್ಕ, ಎಸ್ಕೆ ಹನೀಫ್, ನಂದರಾಜ್ ಸಂಕೇಶ, ಬೆಟ್ಟ ಜಯರಾಮ್ ಭಟ್ ಮೊದಲಾದವರು ಭಾಗವಹಿಸಿದ್ದರು. ಮೋದಿ ಅವರ ಆಶಯ, ಹಳ್ಳಿ ಹಳ್ಳಿಗಳಲ್ಲಿ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಔಷಧಿಗಳ ಪೂರೈಕೆಯಾಗಬೇಕು. ಅದರಂತೆ ಸುಬ್ರಹ್ಮಣ್ಯದಂತಹ ಪವಿತ್ರ ಕ್ಷೇತ್ರದಲ್ಲಿ ಈ ಜನೌಷಧಿ ಕೇಂದ್ರ ಆರಂಭವಾಗಿರುವುದು ಒಳ್ಳೆಯ ವಿಚಾರ ಎಂದು ಬುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ತಿಳಿಸಿದರು. ಅವರು ಸುಬ್ರಹ್ಮಣ್ಯದ ಕಾಶಿಕಟ್ಟೆ ಬಳಿಯ ಗ್ರಾಮ ಪಂಚಾಯತ್ನ ಕಟ್ಟಡದಲ್ಲಿ ಇಂದು ಜನೌಷಧಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭ ಕಡಬ ತಾಲೂಕ್ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷೆ ರಾಜೇಶ್ವರಿ, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಲಿತಾ ಗುಂಡಡ್ಕ, ಉಪಾಧ್ಯಕ್ಷೆ ಸವಿತಾ ಭಟ್, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ರಾಜೇಶ್ ಎನ್ಎಸ್, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಪಿಜಿಎಸ್ಎನ್ ಪ್ರಸಾದ್, ವನಜಾ ಭಟ್, ಶೋಭಾ ಗಿರಿಧರ ಸ್ಕಂದ, ಮನೋಹರ್ ರೈ, ಲೋಕೇಶ್,
ಶ್ರೀವತ್ಸ, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ, ಕಾರ್ಯದರ್ಶಿ ಮೋನಪ್ಪ, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯರಾದ ಗಿರೀಶ್ ಆಚಾರ್ಯ, ಎಚ್ಎಲ್ ವೆಂಕಟೇಶ್, ಶಿವರಾಮ್ ನೆಕ್ರಾಜೆ, ದಿಲೀಪ್, ಶ್ರೀ ಬಸವೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಗಿರಿಧರ್ ಸ್ಕಂದ, ಸುಬ್ರಹ್ಮಣ್ಯ ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷ ವಿಜಯ್ ಕುಮಾರ್ ಅಮೈ, ನಿವೃತ್ತ ಮುಖ್ಯೋಪಾಧ್ಯಾಯ ಶ್ರೀಕೃಷ್ಣ ಶರ್ಮಾ, ಶ್ರೀಕುಮಾರ್, ದಿನೇಶ್ ಸಂಪ್ಯಾಡಿ, ಜನೌಷಧಿ ಕೇಂದ್ರದ ಮಾಲಕ ಶಿವರಂಜನ್ ಅವರ ಹೆತ್ತವರಾದ ಬಾಲಸುಬ್ರಹ್ಮಣ್ಯ ಮತ್ತು ಸೀತಾಲಕ್ಷ್ಮಿ ಪತ್ನಿ ಲಾವಣ್ಯ ಇವರು ಉಪಸ್ಥಿತರಿದ್ದರು. ಶಿವರಂಜನ್ ಅವರು ಎಲ್ಲರನ್ನು ಸ್ವಾಗತಿಸಿ ವಂದಿಸಿದರು. ಸುಳ್ಯ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಅವರು ಗ್ರೇಡ್ 1 ತಹಶೀಲ್ದಾರ್ ಆಗಿ ಬರ್ತಿಗೊಂಡಿದ್ದಾರೆ. ಹೊಸ ಹುದ್ದೆಯ ಅನ್ವಯ ಅವರು ಸುಳ್ಯದಲ್ಲಿಯೇ ತಹಶೀಲ್ದಾರ್ ಆಗಿ ಮುಂದುವರಿಯಲಿದ್ದಾರೆ. ಸುಳ್ಯ ನಗರದಲ್ಲಿ ಬೆಳಿಗ್ಗೆ ಮಾತ್ರ ನಡೆಸಲಾಗುತ್ತಿದ್ದ ಕಸ ಸಂಗ್ರಹ ಕಾರ್ಯ ರಾತ್ರಿಯೂ ಆರಂಭಗೊಂಡಿದೆ. ಕಸ ಸಂಗ್ರಹಕ್ಕಾಗಿ ರಾತ್ರಿಯ ವೇಳೆ ಕಸ ಸಾಗಾಟ ವಾಹನ ನಿನ್ನೆ ಸುಳ್ಯ ನಗರದಲ್ಲಿ ಸಂಚರಿಸಿತು. ಜ್ಯೋತಿ ವೃತ್ತದಿಂದ ಆರಂಭಗೊಂಡ ಕಸ ಸಾಗಾಟ ವಾಹನ ಸಾರ್ವಜನಿಕರಿಂದ ಮತ್ತು ಅಂಗಡಿ ಮುಂಗಟ್ಟುಗಳಿಂದ, ಹೋಟೆಲ್ಗಳಿಂದ, ಸಾರ್ವಜನಿಕರಿಂದ ಕಸ ಸಂಗ್ರಹಿಸಿ ನಗರದ ಮುಖ್ಯ ರಸ್ತೆಯಲ್ಲಿ ಗಾಂಧಿನಗರದವರೆಗೆ ಸಂಚರಿಸಿತು. ಪ್ಲಾಸ್ಟಿಕ್ ಮತ್ತು ಇತರ ಕಸವನ್ನು ಬೇರ್ಪಡಿಸಿ ನೀಡಲು ಸೂಚಿಸಲಾಯಿತು. ಕೆಲವರು ಒಟ್ಟಿಗೆ ಕಸವನ್ನು ತಂದಾಗ ಅದನ್ನು ಬೇರ್ಪಡಿಸಿ ನಾಳೆ ಬೆಳಿಗ್ಗೆ ನೀಡಲು ಸೂಚಿಸಲಾಯಿತು. ನಗರ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕ, ನಗರ ಪಂಚಾಯತ್ ಆರೋಗ್ಯ ಅಧಿಕಾರಿ ಲಿಂಗರಾಜು ನೇತೃತ್ವದಲ್ಲಿ ಕಸ ಸಾಗಾಟ ವಾಹನ ಸಂಚರಿಸಿತು. ರಾತ್ರಿಯ ವೇಳೆ ಕಸ ಸಂಗ್ರಹ ಕಾರ್ಯ ಮಾಡುವುದಕ್ಕೆ ಸಾರ್ವಜನಿಕರಿಂದಲೂ ಶ್ಲಾಘನೆ ವ್ಯಕ್ತವಾಗಿದೆ. ಇದು ಉತ್ತಮ ಬೆಳವಣಿಗೆ. ಅಂಗಡಿಗಳಿಂದ, ಹೋಟೆಲ್ಗಳಿಂದ, ಬೀದಿಗಳಿಂದ ರಸ್ತೆಯೇ ಕಸ ಸಂಗ್ರಹ ಮಾಡುವುದರಿಂದ ಬದಲಾವಣೆ ಸಾಧ್ಯವಿದೆ. ನಗರದ ಸ್ವಚ್ಛತೆ ಕಾಪಾಡಲು ಸಹಾಯಕ ಎಂದು ಅಲ್ಪಸಂಖ್ಯಾತ ವಿವಿಧೋದ್ದೇಶ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಆರ್ ಕೆ ಮಹಮ್ಮದ್ ಹೇಳಿದ್ದಾರೆ. ಸುಳ್ಯ ನಗರದಲ್ಲಿ ರಸ್ತೆಗಳ ಬದಿಯಲ್ಲಿ ಕಸದ ರಾಶಿ ಹಾಕುವುದನ್ನು ತಡೆಯಲು ಮತ್ತು ಬೆಳಗ್ಗೆ ಕಸವನ್ನು ನಗರ ಪಂಚಾಯತ್ ವಾಹನಕ್ಕೆ ಹಾಕಲು ಅನಾನುಕೂಲ ಇರುವವರಿಗೆ ಸಹಾಯಕವಾಗಲೆಂದೇ ರಾತ್ರಿಯ ವೇಳೆಯೇ ಕಸ ಸಾಗಾಟ ವಾಹನ ಸಂಚರಿಸಲು ನಗರ ಪಂಚಾಯತ್ ನಿರ್ಧರಿಸಿದೆ. ಗಿಡ ನೆಟ್ಟು ಪರಿಸರ ಉಳಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಸುಳ್ಯ ಕೇರ್ಪಳದ ಚಂದ್ರಪ್ರಕಾಶ್ರಿಗೆ ಮಲೆನಾಡು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಲೆನಾಡ ಪರಿಸರ ಮಿತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಲೆನಾಡು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ರಿಯಾಸ್ ಕಟ್ಟೆಕಾರರ ನೇತೃತ್ವದಲ್ಲಿ ಚಂದ್ರಶೇಖರ ಮನೆಗೆ ತೆರಳಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಮೀದ್ ಜನತಾ, ಮಜೀದ್ ಜನತಾ, ಕೆಎಂ ಮುಸ್ತಾಫಾ, ಸಿದ್ದಿಕ್ ನಾವೂರು, ಬಾಲಚಂದ್ರ ಕೇರ್ಪಳ, ಚಂದ್ರಶೇಖರ್ ಕೆವಿಜಿ, ಇಬ್ರಾಹಿಂ ಕೆಬಿ, ಅಮರ್ ಮೊದಲಾದವರು ಇದ್ದರು. ಚಂದ್ರಪ್ರಕಾಶ್ ಕೇರ್ಪಳರವರ ತಾಯಿ ಯಶೋಧ ಹಾಗೂ ಮನೆಯವರು ಉಪಸ್ಥಿತರಿದ್ದರು. ಚಂದ್ರಪ್ರಕಾಶರು ವರ್ಷಂ ಪ್ರತಿ ಸರ್ಕಾರಿ ಕಚೇರಿಗಳ ಆವರಣ ಮತ್ತು ಖಾಲಿ ಇರುವ ಜಾಗದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಉಳಿವಿಗೆ ಶ್ರಮಿಸುತ್ತಿದ್ದಾರೆ. ಜುಲೈ 3 ಅನಾರೋಗ್ಯದಿಂದ ನಿಧನರಾದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ, ಏನಕಲ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಎಸ್ ದೇವರಾಜ್ರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯು ನಿನ್ನೆ ಏನಕಲ್ಲು ಸಹಕಾರಿ ಸಂಘದ ಸಭಾಭವನದಲ್ಲಿ ನಡೆಯಿತು. ಏನಕಲ್ಲು ಗ್ರಾಮದ ಮಾಗಣೆ ಗೌಡರಾದ ಉದಯಕುಮಾರ್ ಬಾನಡ್ಕ ದೇವರಾಜರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿದರು. ನಿವೃತ್ತ ಶಿಕ್ಷಕ ಶಿವರಾಮ ಏನಕಲ್ಲು, ಏನಕಲ್ಲು ಸಹಕಾರಿ ಸಂಘದ ನಿರ್ದೇಶಕ ಎನ್ಕೆ ಮನೋಹರ ನಾಳ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರತನ್ ಕಲ್ಕುದಿ, ನಿವೃತ್ತ ದೈಹಿಕ ನಿರ್ದೇಶಕ ತುಕಾರಾಮ್ ಏನಕಲ್ಲು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಅಶೋಕ್ ನಕ್ಕರಾಜೆ, ಶಿಕ್ಷಕ ರಾಮಕೃಷ್ಣ ಮಲ್ಲಾರ, ಜೆಸಿ ತರಬೇತುದಾರರಾದ ಶಶಿಧರ ಪಳಂಗಾಯ, ಏನಕಲ್ಲು ಸಹಕಾರಿ ಸಂಘದ ನಿರ್ದೇಶಕ ವೆಂಕಟರಮಣ ಕೆಂಬ್ರೋಳಿ, ಏನಕಲ್ಲು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಶಿವಪ್ರಸಾದ್ ಮಾದನಮನೆ, ವಿದ್ಯುತ್ ಗುತ್ತಿಗೆದಾರ ಮೈಲಪ್ಪ ಸಂಕೇಶ, ಸುಬೇದಾರ್ ವಾಸುದೇವ ಬಾನಡ್ಕ ಮೃತರ ಬಗ್ಗೆ ನುಡಿದಮನಗಳನ್ನು ಸಲ್ಲಿಸಿದರು. ಏನಕಲ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ, ಏನಕಲ್ಲು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಭರತ್ ನೆಕ್ರಾಜೆ ನುಡಿದಮನಗಳನ್ನು ಸಲ್ಲಿಸಿ ವಂದಿಸಿದರು. ಶಿಕ್ಷಕ ವಿಜಯ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಸಂಘದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ, ಊರಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಊರವರು ಈ ಸಂದರ್ಭದಲ್ಲಿ ಹಾಜರಿದ್ದು ಅಗಲಿದ ಕೆಎಸ್ ದೇವರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿದರು. ಸುಳ್ಯ ಸ್ನೇಹ ಹೋಟೆಲ್ನ ಉಮೇಶ್ ಪೂಜಾರಿ ಅವರು ನಿನ್ನೆ ನಿಧನರಾದರು. ಅವರಿಗೆ 45 ವಯಸ್ಸಾಗಿತ್ತು. 2 ಹಿಂದೆ ಕೆವಿಜಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಅವರು ನಿನ್ನೆ ನಿಧನರಾದರು.
ನಾಲ್ಕೂರು ಗ್ರಾಮದ ಹೊಸಹಳ್ಳಿಯ ವಿನಯ್ ಬಾಳೀಲ ಕುಕ್ಕುದಡಿಯವರು ನಿನ್ನೆ ರಾತ್ರಿ ಮನೆ ಹತ್ತಿರದ ಮರವೊಂದಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿರುದ್ಯೋಗ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂದು ಶಂಕಿಸಲಾಗಿದೆ. ಜಾಲ್ಸೂರು ಗ್ರಾಮದ ಸೋಣಂಗೇರಿ ನಿವಾಸಿ ಕೃಷಿಕರು ಕೊಡುಗೈ ದಾನಿಯೂ ಆಗಿದ್ದ ಬಾಲಕೃಷ್ಣ ಆಳ್ವರು ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಬಳಪ ಗ್ರಾಮದ ಬೀದಿಗುಡ್ಡೆ ಬಳಿಯ ಪಡಿಕ್ಕಿಲಾಯ ರಾಮಣ್ಣ ಪೂಜಾರಿಯವರು ಅಸೌಖ್ಯದಿಂದ ನಿನ್ನೆ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 62 ವರ್ಷ ವಯಸ್ಸಾಗಿತ್ತು. ಗುತ್ತಿಗಾರು ಗ್ರಾಮದ ಬಳ್ಳಡ್ಕ ದಿವಂಗತ ಬಿ ವೀರಪ್ಪಗೌಡರವರ ಧರ್ಮಪತ್ನಿ ಬಿ ವಿ ಚಂದ್ರಾವತಿಯವರು ನಿನ್ನೆ ರಾತ್ರಿ ಹೃದಯಾಘಾತದಿಂದ ನಿಧನರಾದರು. ಮಂಡಿಕೋಲು ಸಹಕಾರಿ ಸಂಘದ ನಿವೃತ್ತ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ತೋಟಪ್ಪಾಡಿ ಸೀತಾರಾಮ ನಾಯ್ಕರವರು ಅಸೌಖ್ಯದಿಂದ ನಿನ್ನೆ ರಾತ್ರಿ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮಂಡಿಕೋಲು ಸಹಕಾರಿ ಸಂಘದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದ ಅವರು 1 ವರ್ಷಗಳ ಹಿಂದೆ ಅಸೌಖ್ಯ ಕಾರಣದಿಂದ ಸ್ವಯಂ ನಿವೃತ್ತಿ ಪಡೆದಿದ್ದರು. ಚೆಂಬೋ ಗ್ರಾಮದ ದಿವಂಗತ ದೇವಪ್ಪರವರ ಪತ್ನಿ ಕೇಪಕ್ಕರ್ ಅವರು ನ್ಯುಮೋನಿಯಾ ಸಮಸ್ಯೆಯಿಂದ ಸುಳ್ಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ನಿಧನರಾದರು. ಇವರಿಗೆ 68 ವರ್ಷ ವಯಸ್ಸಾಗಿತ್ತು. ಆಲೇಟಿ ಗ್ರಾಮದ ಕುಡೆಕಲ್ಲು ಮನೆತನದ ದಿವಂಗತ ರವೀಂದ್ರನಾಥ ಬಡ್ಡಡ್ಕರ್ ಅವರ ಪುತ್ರ ಬೆಂಗಳೂರಿನಲ್ಲಿ ನ್ಯಾಯವಾದಿಯಾಗಿದ್ದ ಕುಡೆಕಲ್ ಜವಾಹರ್ ರವರು ಇಂದು ನಿಧನರಾದರು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಕಳೆದ 1 ವಾರದ ಹಿಂದೆ ಅವರಿಗೆ ಹೃದಯ ಸಂಬಂಧಿ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಕೊನೆಯುಸಿರೆಳೆದರೆಂದು ತಿಳಿದುಬಂದಿದೆ. ನಾಲ್ಕೂರು ಗ್ರಾಮದ ನಡುಗಲ್ಲು ಬಳಿಯ ಸುಬ್ರಹ್ಮಣ್ಯ ದೇರಪ್ಪಜ್ಜರ ಮನೆ ನಿನ್ನೆ ಸ್ವಗೃಹದಲ್ಲಿ ನಿಧನರಾದರು. ಕೆಲ ಸಮಯಗಳಿಂದ ಅಸೌಖ್ಯದಿಂದ ಬಳಲುತ್ತಿದ್ದ ಅವರಿಗೆ 49 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ಸುದ್ದಿ ನ್ಯೂಸ್ ಬುಲೆಟಿನ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.